ಆತ್ಮೀಯ H16 ನ್ಯೂಸ್ಗೆ ಸ್ವಾಗತ. ನಾನು ಮಲ್ಲಪ್ಪ ಅಥವಾ EMI ಜ್ಯೋತಾವ. ತಮ್ಮೊಂದಿಗೆ ಇವತ್ತೊಂದಿಷ್ಟು ಈ ನೆಕ್ಸಲಿಸಂ ಬಗ್ಗೆ, ಅದು ಕರ್ನಾಟಕದ ನೆಕ್ಸಲಿಸಂ ಬಗ್ಗೆ, ಅದರಲ್ಲೂ ಸಿದ್ದರಾಮಯ್ಯನವರ ಒಂದು ಸಾಫ್ಟ್ ಕಾರ್ನರ್ ಇವರ ಬಗ್ಗೆ ಇರುತ್ತಿರುವಂಥ ದೃಷ್ಟಿ ಇಟ್ಟುಕೊಂಡು ಇವತ್ತೊಂದಿಷ್ಟು ಇನ್ನೊಂದಿಷ್ಟು ಮಾತಾಡಬೇಕಾಗಿದೆ. ಈಗಾಗಲೇ ನಾವೊಂದಿಲ್ಲಿ ಕ್ಲಾಸಿಫಿಕೇಷನ್ ಮಾಡ್ತಾ ಇದ್ದೀವಿ, ಭಾಳ ತಪ್ಪು ಅನ್ನಿಸ್ತು ನನಗೆ. ಪ್ರಗತಿಪರ ಲೇಖಕರು, ಸಂಪ್ರದಾಯವಾದಿ ಲೇಖಕರು, RSS ಲೇಖಕರು, ಮಧ್ಯಮ ಲೇಖಕರು ಮಾಡ್ತಾ ಇದ್ದೀವಿ, ಇದು ತಪ್ಪೇನು ಅಂತ ಅನ್ಸಕತ್ತೆ ನನಗೆ. ಯಾಕಂದ್ರೆ ಮಾನವೀಯ ದೃಷ್ಟಿ ಇಟ್ಟುಕೊಂಡು ನಾವು ಇವತ್ತು ಒಂದು ವಿಷಯವನ್ನು ಚರ್ಚೆ ಮಾಡಬೇಕಾಗಿದೆ, ನೋಡಬೇಕಾಗಿದ್ರಿ. ಹೀಗಾಗಿ ಪ್ರಗತಿಪರ ಚಿಂತಕರು ಇಲ್ಲ ಇದು ಎನ್ಕೌಂಟರ್ ಅಲ್ಲ, ನಕಲಿ ಫೇಕ್ ಎನ್ಕೌಂಟರ್ ಅಂತ ಅಂದರು ಅಂತೇಳಿ ನಮ್ಮ ವರದಿಗಾರ್ಸಿದ್ ಮಾಡ್ತಾ ಇರ್ತಾರೆ. ಇಲ್ಲಿ ನಾ ಏನು ಹೇಳಬಯಸ್ತಾ ಇದ್ದೀನಪ್ಪ ಅಂದರೆ, ಪ್ರಗತಿಪರ ಅಂತ ಅನ್ನೋಗಿದ್ರು, RSS ಅನ್ನೋಗಿದ್ರು, ಕೆಲವು ಅನಿವಾರ್ಯ ಹೇಳೋ ಪ್ರಸಂಗ ಬರ್ತದೆ, ಲೆಫ್ಟಿಸ್ಟು ರೈಟಿಸ್ಟು ಅಂತ ಹೇಳುವಂತ ನಮ್ಮಲ್ಲಿ ಒಂದು ಸಂಪ್ರದಾಯ ಬೆಳೆದು ಬಂದದ. ಆದರೆ ಪತ್ರಕರ್ತ ಯಾವುದೂ ಇರುವುದಿಲ್ಲ, ಅದು ಲೆಫ್ಟು ಇಲ್ಲ ರೈಟು ಇಲ್ಲ ಏನಿಲ್ಲ, ಸತ್ಯ ಹೇಳೋದಷ್ಟ. ಸತ್ಯ ಯಾವುದ ಆ ನೆಲೆಯಲ್ಲಿ ನಾವು ಇವತ್ತು ನೋಡಬೇಕಾಗಿದೆ. ಆ ಒಂದು ಏನು ಪ್ರಗತಿಪರ ಅನ್ನಲಿ, ಮತ್ತೆರು ಅನ್ನಲಿ, ಲೆಫ್ಟಿಸ್ಟ್ ಅನ್ನಲಿ, ಅವರು ಒಂದಿಷ್ಟು ಏನೋ ಸಮಸ್ಯೆ ವ್ಯಕ್ತಪಡಿಸಿದ್ರು, ಅದು ಇಲ್ಲ ನಕಲಿ ಎನ್ಕೌಂಟರ ಅಂತೇಳಿ. ಅದಕ್ಕೆ ನಮ್ಮ ಸಿದ್ದರಾಮಯ್ಯನವರು ಕ್ಲಾರಿಫಿಕೇಷನ್ ಕೊಟ್ಟಿದ್ದಾರೆ, ಇಲ್ಲಪ್ಪ ಹಂಗೇನಿಲ್ಲ, ನಾವು ನಕಲಿ ಅಂತೇನಿಲ್ಲ. ಅವ್ರನ್ನ ಹಿಡಿಯಬೇಕಂದ್ರೆ ಕೇರಳ ಸರ್ಕಾರ 25 ಲೆಫ್ಟ್ ಸರ್ಕಾರದಲ್ಲ 25 ಲಕ್ಷ ರೂಪಾಯಿ ಘೋಷಣೆ ಮಾಡಿದ್ದರು, ನಾವು 5 ಲಕ್ಷ ರೂಪಾಯಿ ಘೋಷಣೆ ಮಾಡಿದ್ದೀವಿ. ಅವರು ಶರಣಾಗೋದಕ್ಕೆ ಒಪ್ಪಲಿಲ್ಲ ವಿಕ್ರಮಗೌಡ, ಅನಿವಾರ್ಯವಾಗಿ ಅವ್ರನ್ನ ತೆಗಿಬೇಕಾಯ್ತು ಅನ್ನೋಂಥ ಮಾತನ್ನು ಮಾತಾಡ್ತಾ ಇದ್ದಾರೆ. ಹೌದು, ಇದು ಒಂದಿಷ್ಟು ನಾವು ಚರ್ಚೆ ಮಾಡುವಂಥ ವಿಷಯ. ನಕ್ಸಲಿಸಂ ಬಗ್ಗೆ, ಅಲ್ಲಿ ಬಡತನದ ಬಗ್ಗೆ, ಜನರ ಬಗ್ಗೆ, ಜನರ ಉದ್ಯೋಗದ ಬಗ್ಗೆ ಅವ್ರು ಕಾಳಜಿ ವಹಿಸೋದನ್ನು ನಾವು ಸ್ವೀಕಾರ ಮಾಡೋಣ. ಇಲ್ಲಿಯ ಖನಿಜಗಳ ಬಗ್ಗೆ, ಇಲ್ಲಿ ಕಾಡಿನ ಬಗ್ಗೆ, ಕಾಡು ಉಳಿಸಬೇಕು, ಕಾಡು ಜನರಿಗೆ ಬದುಕಾಗಬೇಕು, ನಮ್ಮ ಆದಿವಾಸಿಗಳ ಜೀವನ ಚೆನ್ನಾಗಾಗಬೇಕು ಅನ್ನುವಂಥ ಅವ್ರ ದೃಷ್ಟಿಕೋನಗಳನ್ನ ನಾವೆಲ್ಲ ಸ್ವಾಗತ ಮಾಡೋಣ. ಆದರೆ ಮೊದಲನೇದಾಗೆ ಅವರನ್ನ ಬಂದು ಹಿಡಿದಕ್ಕೆ ಈಗಾಗಲೇ ಖಂಡನೆ ಮಾಡಿದ್ವಿ, ಮತ್ತು ಖಂಡನೆ ಮಾಡುವಂಥ ವಿಷಯ ಇದೆಲ್ಲ ಇದ್ದಾಗ ಮತ್ತು ಈ ಹಾದಿ ಇವತ್ತು ಸಾಧ್ಯ ಇಲ್ಲ, ನಾವು ಗೆಲ್ಲಕ್ಕಂತ ಗೊತ್ತಾದಾಗ ಮತ್ತು ಅದನ್ನು ಮುಂದುವರಿದು ವಿಕ್ರಮಗೌಡರಂಥವ್ರು ಇವತ್ತು ನಿಂತು ವಿಚಾರ ಮಾಡಬೇಕಾಯ್ತವ್ರು ಹಿಂದಿದ್ದಂಥವ್ರು. ಯಾಕೆಂದ್ರೆ ಅವಕಾಶಗಳಿದ್ದಾವಲ್ಲ ಪ್ರಜಾಪ್ರಭುತ್ವದೊಳಗ. ಹೌದು, ಇಲ್ಲಿ ದುಡ್ಡಿನ ಪ್ರಭಾವ ಅದ, ಇಲ್ಲಿ ಮಾರ್ಕೆಟ್ ಪ್ರಭಾವ ಅದ, ಇಲ್ಲಿ ಏನಪ್ಪ ಅಂತಂದ್ರೆ ವಿಶೇಷವಾಗಿ ನಮ್ಮ ಕಾರ್ಪೊರೇಟ್ಗಳ ಪ್ರಭಾವ ಅದ, ಎಲ್ಲ ಪ್ರಭಾವ ಅದರ ಇಲ್ಲಂತಲ್ಲ, ಆದರೆ ಅದಕ್ಕೆ ಹೆಚ್ಚು ನಮ್ಮ ರಾಜಕೀಯ ಸ್ವತಂತ್ರತೆ ಇಲ್ಲ. ಅದಕ್ಕೆ ಇಲ್ಲಿ ಜನರಿಗೆ ತಿಳಿಸಿಕೊಳ್ಳುವಂಥ ಕೆಲಸವನ್ನು ಜನರ ಮಧ್ಯದಲ್ಲಿ ಇದ್ಕೊಂಡು ಯಾಕೆ ಮಾಡಬಾರ್ದು ಅಂತೇಳಿ. ಆ ದಿಸೆಯೆಲ್ಲ ಈ ಹಿಂದೆ ನಮ್ಮ ಗೌರಿ ಲಂಕೇಶ್ವರ ಹತ್ಯಾಯಿದ್ದನ್ನು ಗೊತ್ತದೆ, ಅವರಾಗಿರ್ಬೋದು, ದೊರೆಸ್ವಾಮಿಗಳಾಗಿರ್ಬೋದು, ನಮ್ಮ ಎ ಕೆ ಸುಬ್ಬಯ್ಯನವರಾಗಿರ್ಬೋದು, ಇಂಥ ಒಂದು ನಾವು ಒಳ್ಳೆಯ ವಿಚಾರ ಇದ್ದಂಥವ್ರು, ಸಮಾಜ ಮುಖ್ಯ ಆದಂತಹ ಅವ್ರನ್ನ ಇಲ್ಲಿ ಉಳಿಸಬೇಕು ಅಂತ, ಕಾಡಿಗೂ ಏನು ಸಾಧಿಸಿದ್ದಾರೆ ಇವರು ಅಂತ ಒಂದು ಪ್ರಶ್ನೆಯನ್ನು ಎತ್ಕೊಂಡು ಅದಕ್ಕೆ ಪುನರ್ವಸತಿ ಮಾಡಿ ಅವ್ರಿಗೆ ಬದುಕು ಕೊಡುವಂಥ ಕೆಲಸವನ್ನು ಪ್ರಯತ್ನ ಮಾಡಿದರು. ಆ ಹಿನ್ನೆಲೆಯಲ್ಲೇ ಈ ಒಂದು ಘಟನೆಯನ್ನು ನೋಡಿದಾಗ ಇವತ್ತು ಸಿದ್ದರಾಮಯ್ಯನವರು ಅದೇ ವಿಚಾರದಲ್ಲಿ ಬಂದಂಥವ್ರು. ಯಾಕಂದ್ರೆ ವಿಶೇಷವಾಗಿ ಸಿದ್ದರಾಮಯ್ಯನವ್ರ ಬದುಕು ಹಿಂದುಳಿದವ್ರು ನಡಕ, ಬಡವ್ರು ನಡಕ ಅಲ್ಲೇ ಇಲ್ಲೇ ಬಂದಂಥದ್ದು. ಹೀಗಾಗಿ ಇವತ್ತು ಸಿದ್ದರಾಮಯ್ಯನವರು ಒಂದು ಮಾತನ್ನು ಇವತ್ತು ವ್ಯಕ್ತಪಡಿಸಿದ್ದನ್ನು ನಾವು ಗಮನಿಸಬೇಕಾಗ್ಯದ. ಇಲ್ಲ ಅವರು ಶರಣಾಗಿದ್ದು ಒಪ್ಪಲಿಲ್ಲ, ಅದಕ್ಕೆ ಅನಿವಾರ್ಯವಾಗಿ ತೆಗಿಬೇಕಾಯ್ತು ಅಂತ. ಮತ್ತು ಬೇರೆ ಹೇಳಿದಿಲ್ಲರಿ, ಬಂದೂಕಿಗೆ ಉತ್ತರ ಬಂದೂಕ ಆದಾಗ ಮತ್ತು ಇನ್ನೇನು ಮಾಡಲಿಕ್ಕೂ ಸಾಧ್ಯ ಇಲ್ಲ. ಅವ್ರ ಬಗ್ಗೆ ಸಿಂಪತಿ ಇದ್ದಂಥ ಜನ, ಅವ್ರ ಬಗ್ಗೆ ಅಂತಲ್ಲ, ಇಲ್ಲಿಯ ಬಡತನದಿಂದ ಎದ್ದಂಥವ್ರಲ್ಲ, ಒಂದು ವಾಸ್ತವವಾದಿಗಳು. ಇದು ಬದಲಾಗುವುದಿಲ್ಲಪ್ಪ ಓಟ್ನಿಂದ, ಕೇವಲ ಬಂದೂಕಿನಿಂದ ಮಾತ್ರ ಸಾಧ್ಯ ಅಂತಲೇ ಹಿಂಸೆ ನಂಬಿಕಿಟ್ಟಂಥವ್ರು, ಅದನ್ನು ಪರಿವರ್ತನೆ ಮಾಡಬೇಕಾಗಿದೆ ನಮಗೆ. ಅದಕ್ಕೆ ಆ ದಿಸೆಯಲ್ಲಿ ಏನು ಮಾಡಬೇಕು ಅನ್ನೋದು ಸಹಿತ ಯೋಚನೆ ಮಾಡುವಂಥ ವಿಷಯ ಆಗಿದೆ. ಇದೇ ಕಾಲಕ್ಕೆ ನಮ್ಮ ಗೃಹಮಂತ್ರಿ ಆದಂಥವ್ರು ಸಹಿತ ಅವರು ಕ್ಲಾರಿಟಿ ಕೊಟ್ಬಿಟ್ಟಿದ್ದಾರೆ ಆ ವಿಷಯದಾಗ. ಏನಪ್ಪ ಅಂದರೆ ನಕ್ಸಲ್ ವಿಕ್ರಮಗೌಡ ಅಪಾಯಕಾರಿ ಶಸ್ತ್ರಾಸ್ತ್ರ ಇಟ್ಟುಕೊಂಡಿದ್ದ, ಸ್ಟೇನ್ಗನ್ ಇಟ್ಟುಕೊಂಡಿದ್ದ, ಏನು ಇಟ್ಟುಕೊಂಡಿದ್ದ ಅಂತಂದು ವಾದ ಮಾಡ್ತಾ ಇದ್ದಾರೆ. ಪೊಲೀಸರು ಎನ್ಕೌಂಟರ್ ಮಾಡದೇ ಇರುತ್ತಿದ್ದರೆ ಅವನೇ ದಾಳಿ ನಡೆಸುತ್ತಿದ್ದ, ಅಂದರೆ ಪೊಲೀಸರು ದಾಳಿ ಮಾಡಿದವಾಗಿದ್ದರೆ ಅವನು ದಾಳಿ ಮಾಡ್ತಿದ್ದ, ಅವನು ಶರಣಾಗತ ಆಗಲಿ ಅಂತ ನಾವು ಸಾಕಷ್ಟು ಸಲ ಕೇಳ್ಕೊಂಡಿದ್ದೀವಿ, ಆಗಲಿಲ್ಲ, ಬಂದು ಇಲ್ಲಿ ಪುನರ್ವಸತಿ ಸೇರ್ಕೋಬೇಕಾಗಿದೆ. ಸ್ವತಃ ನಮ್ಮ ಈ ಪ್ರಗತಿಪರ ಅನ್ನುವಂತಿರುವಂಥ ಬಂಜಗಿರಿ ನಮ್ಮ ಇವರಾಗಿರ್ಬೋದು, ಬಂಜಗಿರಿಯವರಾಗಿರ್ಬೋದು, ಅದ್ರ ಜೊತೆಗೆ ಇನ್ನುಳಿದವರಾಗಿರ್ಬೋದು, ಅವರು ಕಾಲ್ ಫಾರ್ಮ್ ಮಾಡಿದ್ದಾರೆ, ಕಳಿಸಿದ್ದಾರೆ, ಪತ್ರಗಳನ್ನು ಹಾಕಿದ್ದಾರೆ, ಆದರೂ ಅವರು ಸ್ಪಂದಿಸಬೇಕಾಗಿತ್ತು ಅನ್ನೋ ಸಹಿತ ಇಲ್ಲೇ ಗಮನಿಸಬೇಕಾಗ್ಯದ. ಹೀಗಾಗಿ ನಾವು ಇಲ್ಲಿ ಹೆಂಗೆ ರೈಟ್ ವಿಂಗ್ ಅಂತ ಅವ್ರಿಗೆ ಒಂದು ಕ್ಲಾಸಿಫಿಕೇಶನ್ ಮಾಡಿಕೊಂಡು ನಾವು ಮಾತಾಡ್ತೀವಲ್ಲ, ಅವ್ರು ಎಷ್ಟು ಅಡ್ಮಿಂಟ್ ಇದ್ದಾರೆ ಒಂದು ವಿಷಯಕ್ಕೆ, ಇವರು ಅಷ್ಟೇ ಅಡ್ಮಿಂಟ್ ಇದ್ದಾರೆ ಲೆಫ್ಟಿಸ್ಟ್ರು ಸಹಿತ. ತಮ್ಮದು ಕರೆಪ್ಪ ಅನ್ನುವಂಥ ಮಾತು, ತಮ್ಮದು ಕರೆ ನಿಮ್ಮದು ಕರೆ ಅಲ್ಲ, ಇಲ್ಲ ಸತ್ಯದ ಕರೆ ಯಾವುದಪ್ಪ ಅಂತಾರೆ. ಮತ್ತು ಇಲ್ಲಿ ಬದುಕಾಗಬೇಕಾಗ್ಯದ, ಅಂದರೆ ಕಾಡನ್ನಾಗ ಇದ್ದುಕೊಂಡು ನೀವು ಏನೇನು ಸಾಧಿಸೋಕ್ಕೆ ಸಾಧ್ಯ ಅದ. ಇವತ್ತು ನಕ್ಸಲೈಟ್ರು ನೀವು ಹತ್ತಿರ್ಬೋದು, ಇವತ್ತು 39 ಜಿಲ್ಲೆಗಳಲ್ಲಿ ಹೋಗಿರ್ಬೋದು, 9 ರಾಜ್ಯಗಳಲ್ಲಿ ನೀವು ಹಬ್ಬಕೊಳ್ತಾ ಹೋಗ್ತಿರ್ಬೋದು, ಅದು ಎಷ್ಟು ಅಂತ ಇಲ್ಲ. ಯಾಕೆಂದರೆ ಈ ವ್ಯವಸ್ಥೆಯೊಳಗೆ ದುಡ್ಡ ಮಹತ್ವ ಆದಾಗ, ಆರ್ಥಿಕತೆ ಮಹತ್ವ ಆದಾಗ,
ಈ ಕೆಲವೊಂದು ಬುದ್ಧಿವಂತ ಜನ ಇದ್ದಂಥವ್ರು ನಮ್ಗೆ ಬೇಕಾದಂಥ ವ್ಯವಸ್ಥೆಯನ್ನು ಮಾಡ್ಕೊಂಡಿದ್ದಾರೆ ಇವತ್ತು. ಆ ಬುದ್ಧಿವಂತ ಜನ ಅಂದರೆ ಇವತ್ತು ಮಿನಿಸ್ಟರ್ ಆಗಿರ್ಬೋದು ಅಥವಾ ಬಂಡವಾಳ ಶಾಹಿಗಳಾಗಿರ್ಬೋದು, ಕಾರ್ಪೊರೇಟರ್ಗಳಾಗಿರ್ಬೋದು, ನೌಕರ ಶಾಹಿಗಳಾಗಿರ್ಬೋದು ಅಥವಾ ಇನ್ನುಳಿದ ವ್ಯಾಪಾರ ವ್ಯವಹಾರದವರು ಆಗಿರ್ಬೋದು, ಇವರೆಲ್ಲ ಒಂದು ವ್ಯವಸ್ಥೆ ಮಾಡ್ಕೊಂಡಿದ್ದಾರೆ. ಈ 10% ಜನರೊಳಗೆ ಬಂದುಬಿಡ್ತಾರೆ ಎಲ್ಲ ಇವರು. ಇವರು ತಮಗೆ ಬೇಕಾದಂಥ ವ್ಯವಸ್ಥೆ ಅದ, ಮತ್ತು ಎಲ್ಲರಿಗೂ ಬೇಕಾದಂಥ ವ್ಯವಸ್ಥೆನೇ ಅದು. ನಿಮಗೂ ಇಲ್ಲಿ ಸುರಕ್ಷತೆ ಇದೆ, ಇಲ್ಲಿ ಬಡತನ ಇರ್ಬೋದು ಇಲ್ಲ ಇಲ್ಲಂತಲ್ಲ, ಇವು ಹಸಿವಿನ ಸಂಕಟ ಆಗ್ಬೋದು ಇಲ್ಲಂತಲ್ಲ. ಆದರೆ ಈ 10% ಜನರಾಯ್ತು ಒಂದು ವ್ಯವಸ್ಥೆ ಏನಾಯ್ತು ಬಂದ್ ಮಾಡೋಕ್ಕೆ ಸಾಧ್ಯ ಅದಾನ. ಯಾಕಂದ್ರೆ ಇಲ್ಲಿ ಭಾಳ ಗಮನಿಸ್ಬೇಕಾಗಿದ್ದೇನಪ್ಪ ಅಂತಂದ್ರೆ, ಈ 90%ಲ್ಲಿ ಜನನ ಇಲ್ಲಿ ಸೈನಿಕರಾಗಿರ್ತಾರೆ, ಬಡವ್ರ ಮಕ್ಕಳ ಪೊಲೀಸರಾಗಿರ್ತಾರೆ, ಅವರ ಸೈನಿಕರಾಗಿರ್ತಾರೆ. ನೀವೇನು ಹೋರಾಟ ಮಾಡಿದ್ರು ಬಡವ್ರು ಹಿಡಿದು ಬಡವ್ರು ಬಡದಾಡುವಂಥ ಒಂದು ವ್ಯವಸ್ಥೆ ನಮ್ಮಲ್ಲೇ ಅದ. ಯಾಕಂದರೆ ಯಾರು ಶ್ರೀಮಂತರ ಮಕ್ಕಳಾಗಿರ್ಬೋದು, ಕಾರ್ಪೊರೇಟರ್ಗಳ ಮಕ್ಕಳಾಗಿರ್ಬೋದು, ಯಾರು ಸೈನ್ಯಕ್ಕೆ ಹೋಗ್ಬೇಕು ಪೊಲೀಸ್ ಹೋಗ್ಬೇಕು ಅಂತ ಯಾರೂ ಇಲ್ಲ. ಭಾಳ ಎಸ್ ಪಿ ಆಗಿ ಪ್ರಯತ್ನ ಮಾಡ್ತಾರಣ್ಣ ಅಥವಾ ಮಿನಿಮಮ್ PSI ಆಗಿ ಪ್ರಯತ್ನ ಮಾಡ್ತಾರಣ್ಣ, ತಾವು ಸ್ವತಃ ಮುಂದೆ ನಿಂತು ಹೋರಾಟ ಮಾಡುವಂಥ ಸೈನಿಕ ಆಗಕ್ಕೆ ಅಥವಾ ಪೊಲೀಸ್ ಆಗಕ್ಕೆ ಯಾರೂ ಪ್ರಯತ್ನ ಮಾಡೋದಿಲ್ಲ. ಹೀಗಾಗಿ ಬಡವ್ರ ನಡುಗಿನ ಬಡವರು ಯುದ್ಧದಂಗೆ ಆಗಿಬಿಟ್ಟಿರಿ ಇದು ನಕ್ಸಲಿಸಮ್ ಅಂತಂದ್ರೆ. ನೀವು ಬಡವರಿದ್ದೀರಿ, ಬದುಕೇ ಬಡದಾಡ್ತಾ ಇದ್ದೀರಿ, ಎಲ್ಲರೂ ಸಮಾನತೆ ಬೇಡ್ತಾ ಇದ್ದೀರಿ, ಇಲ್ಲಿ ಬಂದು ಇಲ್ಲಿ ಹೋರಾಟ ಮಾಡಿ ಆರ್ಥಿಕ ಸಮಾನತೆಗೆ ಏನೋ ಪ್ರಯತ್ನ ಮಾಡೋಕ್ಕೆ ಸಾಧ್ಯ ಇಲ್ಲ. ಯಾಕಂದರೆ ಇವತ್ತು ಸಿದ್ದರಾಮಯ್ಯರ ಒಂದು ಸರ್ಕಾರ ಏನಾದ್ರೆ ಇದೊಂದು ಸಾಫ್ಟ್ ಕಾರ್ನರ್ ಅದರ ನಕ್ಸಲಿಸಮ್ ಬಗ್ಗೆ ಆಗಿರ್ಬೋದು, ಈ ಬಂದು ಹಿಡಿದವ್ರಿಗೆ ಅವ್ರು ಬರ್ರಪ್ಪ ನಾವು ಗಾಂಧಿ ನೆಲಗಟ್ಟಿನಲ್ಲಿ ಅಂಬೇಡ್ಕರ್ ನೆಲಗಟ್ಟಿ ನಿಮ್ಗೆ ನಾವು ಬದುಕು ಕೊಡ್ತೀವಿ ಅಂತೇಳಿ ಕರ್ಕೊಳ್ಳೋಂಥವ್ರು ಇದ್ದಾರೆ. ಯಾಕಪ್ಪ ಇವ್ರ ಜೊತೆ ಅಡ್ಜಸ್ಟ್ ಮಾಡ್ಕೋಬಾರ್ದು, ಬಂದು ಸೇರಬಾರ್ದು, ಎಲ್ಲ ಇದ್ದವರು ಅವ್ರ ಜನನೇ ಅಲ್ಲ, ಇಲ್ಲ ಮತ್ತೆ ಅವ್ರು ಇದ್ದಾರೆ, ಯಾರು ಹಿಡಿದುಕೊಂಡಿದ್ದಾರೆ ಇವರು. ಎಲ್ಲೋ ಕೆಲವು ಅಂದರೆ ದುಷ್ಟ ಸೇರಿರ್ಬೋದಿಲ್ಲ ಅಂತಲ್ಲ, ಬಂಡವಾಳಶಾಹಿಗಳು ಸೇರಿರ್ಬೋದಿಲ್ಲ ಅಂತಲ್ಲ, ಆದರೆ ಅವ್ರನ್ನ ನಾವು ಇಲ್ಲಿ ಇದ್ವಿಪ್ಪ ಅಂದ್ರೆ ಹೋರಾಟ ಮಾಡಿ ಅವ್ರನ್ನ ಹೊರಸಬೋದು, ಮನಸ್ಸು ಗೆಲ್ಲೋಕ್ಕೆ ಸಾಧ್ಯ ಇದೆ. ವ್ಯವಸ್ಥೆಯಲ್ಲಿ ನಾವು ಹೊರದು ತಿನ್ನುವಂಥ ವ್ಯವಸ್ಥೆನೂ ಇಲ್ಲಿ ಬರೋಕ್ಕೆ ಸಾಧ್ಯ ಇದೆ. ಅದೆಲ್ಲ ಬಿಟ್ಟುಕೊಟ್ಟು ಕಾರ್ನಲ್ಲಿ ಓಡಾಡ್ತಾ ಹೋದ್ರೆ ಇವತ್ತು ವಿಕ್ರಮ್ ಸಿಂಗ್ ಆದ್ರೆ ನಾಳೆ ಇನ್ನುಳಿದು ಯಾರು ನೆಕ್ಸ್ಟ್ ಆಗಿದ್ದಾರೆ, ಇನ್ನೂ 7-8 ಜನ ಕಾರ್ನಲ್ಲಿ ನಮ್ಮಲ್ಲೇ ಕರ್ನಾಟಕದಲ್ಲಿ, ಅವ್ರಿಗೂ ಅದೇ ರೀತಿ ಬರ್ತದೆ. ಇಲ್ಲಿ ಭಾಳ ಸೂಕ್ಷ್ಮವಾಗಿ ಅಭ್ಯಾಸ ಮಾಡುವಂಥ ವಿಷಯ ಏನಪ್ಪ ಅಂದರೆ, ವಿಕ್ರಮ್ ಗೌಡ ಅಂಥವರು ಇನ್ನುಳಿದ್ರೆ ಯಾರು ಇದ್ದರು ಅವರು ಮೊದಲು ವಿಚಾರ ಮಾಡಬೇಕು. ಯಾಕಂತಂದ್ರೆ ಕೇರಳ ಸರ್ಕಾರದ ಮೂಲತಃ ಕಮ್ಯುನಿಸ್ಟ್ ಸರ್ಕಾರದ ಇವತ್ತು ಅವರು ನಿಮ್ಮ ಪರ ಒಳ್ಳೆಯ ಅಭಿಪ್ರಾಯ ಇದೆ. ಇನ್ನು ಇದು ಕೇರಳ ಸರ್ಕಾರ, ಇನ್ನು ಕರ್ನಾಟಕ ಸರ್ಕಾರದಲ್ಲಿ ಅಂತ ಸಿದ್ದರಾಮಯ್ಯನವರು ಅವರು ಹಿಂದುಳಿದ ಜನಾಂಗದ ಮೇಲೆ ಬಂದಂಥವ್ರು ಇದ್ದರೆ ಅವ್ರಿಗೂ ನಿಮ್ಮ ಬಗ್ಗೆ ಕನಿಕರ ಕಾಳಜಿ ಅದ. ಅದಕ್ಕೆ ಈ ಪುನರ್ವಸತಿಗೆ ಬಂದ ಬಂಜಗಿರಿ ಅವ್ರ ಜೊತೆಗೆ ಇನ್ನುಳಿದವ್ರು ಕೂಡಿದಾರೆ ಅದ್ರಾಗ, ಅವ್ರ ಜೊತೆಗೆ ನೀವು ಭೇಟಿ ಹಾಕ್ಕೊಂಡು ನಿಮ್ಮ ಸಮಸ್ಯೆನ ಹೇಳ್ಕೊಂಡು ಶರಣಾಗೈತಿ ಆದರೆ ಶರಣಾಗೈತಿ ಅಂತಲ್ಲ, ಬಂದು ಕುಡ್ಕೊಡ್ರಿ, ನೀವು ಶರಣಾಗೈತಿ ನಿಮ್ಗೆ ಅಪ್ಪ ಅನ್ನಿಸ್ಬೋದು, ಆದರೆ ಹಿಡಿದು ಹಾದಿ ಏನಂದ್ರೆ ಅದು ತಪ್ಪದು. ಇವತ್ತು ವಿಕ್ರಮಗೌಡಗೂ ಇದ್ದಿದ್ದು ಬಂದಿದ್ದು, ಹಿಂದೆ ಸಾಕ್ಯತ ರಾಜನಿಗೆ ಬಂದಿದ್ದು, ಇನ್ನು ಮುಂದೆ ಅದು ಹಿಂಗೆ ಬರ್ಗದು ಹೋಗುವಂಥದ್ದು. ಇನ್ನು 7-8 ಜನರದ್ದು ಏನು ಬದಲಾವಣೆ ಮಾಡೋಕ್ಕೆ ಸಾಧ್ಯ ಇದೆ? ಕೋಟ್ಯಾವಧಿ ಜನ ಇದ್ದಾರೆ ಕರ್ನಾಟಕದ, 7 ಕೋಟಿ, 6-7 ಕೋಟಿ ಇದ್ದಾರೆ ಇಡೀ ದೇಶದಲ್ಲಿ, 1-45 ಕೋಟಿ ಜನ ಹಾಕಲಿಕ್ಕೆ ಹೆಚ್ಚಿದ್ದಾರೆ. ಇವನ್ನೆಲ್ಲರೂ ಏನು ಪರಿವರ್ತನೆ ಮಾಡಲಿಕ್ಕೆ ಸಾಧ್ಯ ಇದೆ? ಇಲ್ಲಿ ಒಳಗೆ ಬಂದು ತಿರುಗಿ ಹೇಳಿ ಎಜುಕೇಷನ್ ಅಂತ ಎಲ್ಲರೂ ಕೋಟೇಷನ್ ಮಾಡಿದರೆ ಅವ್ರು ಬದಲಾಗ್ಬೋದು, ಬದಲಾಗ್ತಾರೆ ಇಲ್ಲಂತಲ್ಲ. ಯಾಕಂದ್ರೆ ಶಿಕ್ಷಣಕ್ಕಿಂತ ದೊಡ್ಡದು ಏನೂ ಇಲ್ಲ. ಅದನ್ನ ಅಂಬೇಡ್ಕರ್ ಅವ್ರ ಮೇಲೆ ಒತ್ತಿ ಹೇಳ್ತಿದ್ರು, ಎಲ್ಲರಿಗೂ ಫ್ರೀ ಶಿಕ್ಷಣ ಬೇಕು, ಶಿಕ್ಷಣ ಬೇಕು, ಶಿಕ್ಷಣ ಒಂದು, ಅದೇ ಆರೋಗ್ಯ, ಈ ಎರಡು ಕೊಡಬೇಕು ನಾವು ಸರ್ಕಾರ ಇದ್ದಿದ್ದು ಒಂದು ಬೇಡ್ಕೊಳ್ತಾ ಇದ್ರು, ಹೇಳ್ತಾ ಇದ್ರು. ಅದನ್ನು ಅದರಿಂದಾಗಿ ಏನಪ್ಪ, ಇವೆರಡು ಇರೋದ್ರಿಂದ ಸಹಜವಾಗಿನ ಬಡವಾದ ಸಹ ಬದುಕ್ಬೋದು ಅಂತ. ಯಾಕೆ ದುಡಿಯೋಕ್ಕೆ ಸಾಧ್ಯ ಇರ್ತದೆ, ಎಷ್ಟೋ ಪೇಮೆಂಟ್ ಬೀಳ ನಮಗೆ ಮುಂಜಾನೆ ಸಾಯಂಕಾಲ ದುಡ್ಡದಪ್ಪ ಅಂದ್ರೆ ಆರೋಗ್ಯ ಮತ್ತು ಜೊತೆಗೆ ಬದುಕುವಷ್ಟು ಅನ್ನ ಹುಟ್ಟುವಂಥ ಒಂದು ಆರ್ಥಿಕ ವ್ಯವಸ್ಥೆ ಸಮಾನತೆ ಆಗ್ತಪ್ಪ ಅಂತಂದ್ರೆ, ಯಾರು ಬುದ್ಧಿವಂತರ ಇದ್ದಾರೆ ಹೆಚ್ಚು ಗಳಿಸ್ತಾರೆ, ಅವ್ರು ದಾಂಡಿರ್ತಾರೆ ದುಡಿತಾರೆ, ಕಡೆಗೆ ದುಡಿದ್ರು ಪ್ರಿನ್ಸಿಪಲ್ ಸಿಗುವಂಥ ಒಂದು ವ್ಯವಸ್ಥೆ ಇಲ್ಲ ಇಲ್ಲ ಅಂತಲ್ಲ. ಅದನ್ನು ವಿಕ್ರಮ್ ನಮ್ಮ ಏನಪ್ಪ ಅಂತಾರೆ ವಿಕ್ರಮ್ನಂಥವ್ರು, ವಿಕ್ರಮ್ ಗೌಡ್ರಂಥವ್ರು, ಜೊತೆಗೆ ಇನ್ನುಳಿದ ನಮ್ಮ ಸಾಕೇತ ರಾಜನಂಥವ್ರು ಆಗಿರ್ಬೋದು, ಮತ್ತೆ ಆಗಿರ್ಬೋದು, ಏನು ಈಗಾಗಲೇ ಗುಂಡು ಹೊಡಿಕೊಂಡು ಸತ್ತು ಹೋಗಿದ್ದಾರೆ, ಇವರೆಲ್ಲರ ಇದು ಇವರ ಹಾದಿ ಹಿಡಿದಂಥ ಜನರು ನಾವು ಹೇಳಬೇಕಾಗಿತ್ತು. ಈಗಂತ ಅವ್ರು ಹೋದರು, ಇನ್ನೇನು ಮಾಡಲಿಕ್ಕೆ ಆಗುವುದಿಲ್ಲ. ಭಾಳದೊಂದು 4 ದಿನ ನಾವು ನೋವು ಮಾಡ್ಕೋಬೋದು, ಏನು ನಕಲಿ ಆಗಿದ್ರಿ, ಅಸಲಿ ಆಗಿದ್ರಿ, ಅಸಲೀರೇ ಆಗಲಿ ನಕಲೀರೇ ಆಗಲಿ ಅತ್ಯಂತ ಆಗೈತಿ. ಅದಕ್ಕೆ ಇದಕ್ಕೆ ಬಲಿ ಆಗಬಾರ್ದು ನಮ್ಮ ಯುವಜನ, ಈ ಒಂದು ಉಗ್ರ ಒಂದು ಏನು ಮನಸ್ಥಿತಿ ಐತಿ ಇದಕ್ಕೆ ಬಲಿ ಆಗಬಾರ್ದು ಅನ್ನೋದು ಇವತ್ತಿನ ನಮ್ಮ ಕಳಕಳಿ. ಯಾಕಪ್ಪ ಅಂದ್ರೆ ಸಿದ್ದರಾಮಯ್ಯ ಕಳಕಳಿ ಇದೆ. ಅದು ನಮ್ಮ ಯಾರಪ್ಪ ಅಂತಂದ್ರೆ ನಮ್ಮ ಗೃಹ ಸಚಿವರಾದಂತಹ ನಮ್ಮ ಪರಮೇಶ್ವರ ಎನ್ನುವರದ್ದು ಸಹಿತ ಇದೆ. ಅದು ಅಂದರೆ ಇದರ ಅರ್ಥ ನೀವು ಮೂಲ ವಾಹಿನಿಗೆ ಮೂಲಪರವಾಗಿ ಬರೋದು ಒಳ್ಳೆಯದು ಅಂತ ಈ ಸಂದರ್ಭದಲ್ಲಿ ಹೇಳಬಯಸ್ತಾ ಇದ್ದೀವಿ. ಬಂದೂಕರು ಬಿಟ್ಟಷ್ಟು ಬಿಟ್ಟಷ್ಟಾದ್ರೆ ಬಿಡಲೇಬೇಕಾದ್ದು ಭಾಳ ಅನಿವಾರ್ಯ. ಅದನ್ನು ಬಿಡ್ರಿ, ನಮ್ಮೊಳಗೆ ಬರ್ರಿ ಅನ್ನೋದು ಈ ಮೂಲಕ ಹೇಳ್ತಾ ಇದ್ವಿ. ಎಷ್ಟು ಜನಕ್ಕೆ ಹೋಗಿ ಮುಡ್ತದೇನೋ ಗೊತ್ತಿಲ್ಲ, ಆದರೆ ಒಂದು ಪ್ರಯತ್ನ ಅವ್ರನ್ನ ನಮ್ಮೊಳಗೆ ಬರಲಿ, ನಮ್ಮ ಜೊತೆಗೆ ಇರಲಿ, ಇಲ್ಲಿ ಜನರನ್ನು ಜಾಗೃತಿ ಮಾಡಲಿ, ಎಲ್ಲರೂ ಶಿಕ್ಷಣ ಸಿಗುವಂಥ ವ್ಯವಸ್ಥೆ ತರಲಿ, ತರೋದಕ್ಕೆ ಸರ್ಕಾರಗಳು ಒತ್ತಡ ಹಾಕೋಣ. ಯಾಕಂದರೆ ನಾವು ವಿರೋಧ ಪಕ್ಷದಲ್ಲಿದ್ದಂಥವ್ರಾಗಿರುವ ಯಾರೂ ಇರಲಿ, ಒಂದು ಪತ್ರಿಕೆಗಳಾಗಲಿ ಅಥವಾ ಮಾಧ್ಯಮ ಆಗಲಿ, ಈ ದಿಸೆಯಲ್ಲಿ ಕೆಲಸ ಮಾಡಿದರೆ ಭಾಳ ಉತ್ತಮ. ಅದು ಬಿಟ್ಟುಬಿಟ್ಟು ನೆಕ್ಸ್ಟ್ ನಮ್ಮ ರೂಟ್ ಔಟ್ ಮಾಡೋದು, ಅವ್ರು ಕೊಂದುವೇನು ಗುಂಡು ಗುಂಡನ್ನು ಕೊಡುವಂಥ ಸರ್ಕಾರಗಳು ತಪ್ಪ, ಅದೇ ಕಾಲಕ್ಕೆ ಅವರು ಹೇಳೋದು ತಪ್ಪಣ. ನಕ್ಸಲಿಸಮು ಇದೆ ಏನಪ್ಪ, ನಾವು ಬಂದೂಕರ ಹೊಡಿತೀವಿ ಎಲ್ಲ ಸಲ ಸಮಾನ ತರ್ತೀವಿ ತಿಳ್ಕೊಂಡು ಅದು ಮೂರ್ಖತನ. ಹೀಗಾಗಿ ಸರ್ಕಾರಗಳು ಇಲ್ಲಿ ಒಂದಿಷ್ಟು
ನಕ್ಸಲಿಸಂ ಫುಲ್ ವಿರೋಧದಿಂದ ಜನ ಇದ್ದಾರೆ, ಮೈಂಡ್ ಸೆಟ್ ಅದ ಅವ್ರದ್ದು. ಅಂಥ ಮೈಂಡ್ ಸೆಟ್ಗೆ ಇರುವಂಥ ಒಂದು ಏನಪ್ಪ ಅಂದರೆ ಇವತ್ತು ಸಿದ್ದರಾಮಯ್ಯ ಸರ್ಕಾರ ಸಮಾನವಾಗಿ ನಿಮ್ಮನ್ನು ಸ್ವೀಕಾರ ಮಾಡುವಂಥದ್ದು. ನೀವು ಬಂದು ಇವ್ರ ಜೊತೆ ಕೂಡಿಕೊಂಡು ಈ ಗಾಂಧೀಜಿಯವರ ಮತ್ತು ಅಂಬೇಡ್ಕರ್ ನೆಲೆಗಟ್ಟಿನಲ್ಲೇ ಈ ಹೊಸ ಸಮಾಜ ಕಟ್ಟಲಿಕ್ಕೆ ಸಾಧ್ಯ ಅದ ಇಲ್ಲಂತಲ್ಲ, ಇದು ನೀವು ಒಪ್ಕೊಂಡು ಬರಬೇಕಷ್ಟ. ಇನ್ನು ನಿಮಗೆ ಬಿಟ್ಟಂಥ ವಿಷಯ, ಯಾಕಂದರೆ ಕೇರಳದಲ್ಲಿ ಆಗಲಿ ಕರ್ನಾಟಕದಲ್ಲಿ ಆಗಲಿ ಇನ್ನುಳಿದ ಕಡೆಯೂ ಸಹ ನೀವು ಬಂದು ಚೆನ್ನಾಗಿದ್ದಾಗ ನಾವು ಬದುಕೊಂಡ್ರಪ್ಪ ಅಂದ್ರೆ ನಿಮಗೇನು ತಪ್ಪು ಮಾಡಿದ ಶಿಕ್ಷೆ ಇರ್ತದೆ. ಮತ್ತು ಅನೇಕ ವರೆಗಳು ನಮ್ಮ ವಿಕ್ರ ಗೌಡನಂತವ್ರು ಮಾಡಿರ್ತಾರೆ ಈ ನಕ್ಸಲಿಸಮ್ಗಳದಾಗ, ಹೀಗಾಗಿ ಶಿಕ್ಷೆ ಆಗುವುದಂತೆ ಗ್ಯಾರಂಟಿ ಇರ್ತದೆ, ಆದರೆ ಪ್ರಮಾಣ ಕಡಿಮೆ ಆಗ್ತದೆ. ಅದೇ ಕಾಲಕ್ಕೆ ಎಲ್ಲರ ಜೊತೆ ಬದುಕುವಂಥ ಒಂದು ಅವಕಾಶ ಸಿಗ್ತದೆ ಅಂತೇಳಿ ಈ ಸಂದರ್ಭದಲ್ಲಿ ಹೇಳ್ತಾ, ಮತ್ತು ಅದೇ ಕಾಲಕ್ಕೆ ನಮ್ಮ ಸಿದ್ದರಾಮಯ್ಯನವರಾಗಿರ್ಬೋದು, ಪರಮೇಶ್ವರ ಅವರಾಗಿರ್ಬೋದು, ಇದು ಏನಪ್ಪ ಅಂದ್ರೆ ನಕಲಿ ಎನ್ಕೌಂಟ್ರಲ್ಲ, ಕರೆಕರಣ ಎನ್ಕೌಂಟ್ರ ಅವ್ರು ಹೊಳ್ಳಿಗೆ ಬಿದ್ದಾರೆ ಅಂತ ಹೇಳಿದಾರೆ. ಅವ್ರು ಮಾತ್ರ ನಂಬಬೇಕಾಗ್ತದೆ, ಯಾಕೆ ನಮ್ಮ ಪೊಲೀಸರು ಸುಳ್ಳು ಹೇಳಲಿಕ್ಕೆ ಸಾಧ್ಯ ಇಲ್ಲ ಅಂತ ನಾವು ತಿಳ್ಕೊಳ್ಳೋನು. ಆದರೂ ಇವತ್ತು ಸಾಫ್ಟ್ ಕಾರ್ನರ್ದವ್ರಪ್ಪ ಇವರಿಬ್ಬರು ಅನ್ನೋದು ಅಷ್ಟೇ ಸಹಿತದ. ನಕ್ಸಲಿಸಮ್ ಬಗ್ಗೆ, ಅಲ್ಲಿ ಬಡತನದ ಬಗ್ಗೆ, ಅಲ್ಲಿ ಹೋರಾಟದ ಬಗ್ಗೆ ಆ ದೇಶ ನಮ್ಮ ಸರ್ಕಾರಗಳು ಸಹಿತ ಆದರೂ ಅವ್ರ ಜೊತೆ ಇನ್ನಷ್ಟು ಒಂದು ಸಹೃದಯದಿಂದ ವರ್ಕ್ ಮಾಡಿ ಅವ್ರನ್ನ ಮೂಲ ವಾಹಿನಿಗೆ ತರೋದು ಭಾಳ ಮುಖ್ಯ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ, ನಿಮಗೆ ಲೈಕ್ ಆಗಿರ್ಬೋದು, ಲೈಕ್ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಾಮೆಂಟ್ ಮಾಡಿರಿ, ಜೊತೆಗೆ ಸಬ್ಸ್ಕ್ರೈಬ್ ಬಿಡ್ಲಿಕ್ಕೆ ಹೋಗ್ಬಾರ್ದು. ಹೇ ಸೀತಾರಾಮ್, ಸತ್ಯಕ್ಕಾಗಿರಲಿ, ವಂದನೆಗಳು. ಇನ್ನೊಂದು ಯಾವ್ದು ಮಾಡೋದಮ್ಮ?